ಫ್ರಾಕ್ಚರ್ ಆಗಿರಲಿ ಜಾಯಿಂಟ್ಸ್ ಪೇನ್ ಇರಲಿ ಸರ್ವೈಕಲ್ ಸ್ಪಾಂಡಿಲಿಟಿಸ್ ಸಮಸ್ಯೆ ಇರಲಿ ನಂಬರ್ ಫೋರ್ ಫೈವ್ ಎಸ್ ಒನ್ ಸಮಸ್ಯೆಗೆ ಯಾವುದೇ ಶಸ್ತ್ರ ಚಿಕಿತ್ಸೆ ಇಲ್ಲದೆ ಯಾವುದೇ ದುಬಾರಿ ವೆಚ್ಚವಿಲ್ಲದೆ ನಿಮ್ಮ ಸಮಸ್ಯೆಗಳಿಗೆ ಐದೇ ನಿಮಿಷದಲ್ಲಿ ಪರಿಹಾರ ಕೊಡ್ತಾರೆ ಡಾಕ್ಟರ್ ಮೆಹಬೂಬ್ ಖಾನ್ ಭೇಟಿ ಕೊಡಿ ಮೈಸೂರು ಜಿಲ್ಲೆ ಕೆ ಆರ್ ನಗರ ಪಟ್ಟಣದ ವಾಣಿ ವಿಲಾಸ ರಸ್ತೆಯ ರೆಹಮಾನ್ ಬೋನ್ ಸೆಟ್ಟರ್ ಕ್ಲಿನಿಕ್ ಶಿಕ್ಷಕರ ಭವನದ ಎದುರಿಗೆ ಬೆಳಗ್ಗೆ ಏಳು ಶನಿವಾರ ರಜೆ ಐ ಪರ್ಸ್ನಲಿ ಹ್ಯಾಡ್ ಹಿಟ್ ಪ್ರಾಬ್ಲಮ್ ಸುಮಾರು ಹದಿನೈದು ವರ್ಷದಿಂದ ಪ್ರಾಬ್ಲಮ್ ಇತ್ತು ನಾನೊಂದು ಇಪ್ಪತ್ತು ಇಪ್ಪತ್ತೈದು ಆರ್ಥೋಪೆಟಿಕ್ ಡಾಕ್ಟರ್ಸ್ಗೆ ತೋರಿಸಿದ್ದೆ ಯಾರೂ ಏನೂ ಆಗಿಲ್ಲ ಒಂದು ಎರಡು ಮೂರು ಎಮ್ ಎಮ್ ಆರ್ ಐ ಸ್ಕ್ಯಾನ್ಸು ಮತ್ತು ಎಕ್ಸ್ರೇಸು ಸೊ ಲಾಸ್ಟ್ ವೀಕ್ ಇಲ್ಲಿ ಬಂದು ಡಾಕ್ಟರ್ ಟ್ರೀಟ್ ಮಾಡಿದ್ರು ಐ ಆಮ್ ಫೈಂಡಿಂಗ್ ಲಾರ್ಡ್ ಆಫ್ ರಿಲೀಫ್ ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಈಗ ಎಲ್ಲೆಲ್ಲೂ ಕ್ರೆಡಿಟ್ ಪಾಲಿಟಿಕ್ಸ್ ಯಾಕಂದ್ರೆ ಈಗಿನ ಚುನಾವಣೆ ಅಂತಹ ಒಂದು ಪರಿಸ್ಥಿತಿಯನ್ನ ರಾಜಕೀಯ ಪಕ್ಷಗಳಿಗೆ ತಂದು ಒದಗಿಸಿದೆ ಈಗ ಕ್ರೆಡಿಟ್ ಪಾಲಿಟಿಕ್ಸ್ ಯಾವ್ದ್ರ ಬಗ್ಗೆ ಈಗ ಸದ್ಯದಲ್ಲಿ ಅಂದ್ರೆ ಬೆಂಗಳೂರು ಮೈಸೂರು ಹೆದ್ದಾರಿ ಬಗ್ಗೆ ಈ ಬೆಂಗಳೂರು ಮೈಸೂರು ಹೆದ್ದಾರಿ ತಾವೇ ಮಾಡಿದ್ದು ಅಂತ ಹೇಳಿ ಬಿಜೆಪಿ ಒಂದು ಕ್ರೆಡಿಟ್ ಅನ್ನ ಶುರು ಮಾಡಿದೆ ಆದ್ರೆ ಇಲ್ಲಿ ಹೆದ್ದಾರಿ ಕಾಮಗಾರಿನೇ ಇನ್ನೂ ಪೂರ್ಣ ಆಗಿಲ್ಲ ಆದ್ರೆ ಉದ್ಘಾಟನೆಗೆ ಈಗ ಮೋದಿಯವರನ್ನ ಕರೆಸೋ ಒಂದು ದಿನಾಂಕವನ್ನು ಗೊತ್ತು ಮಾಡಿದ್ದಾರೆ ಈ ಹೆದ್ದಾರಿ ಕಾಮಗಾರಿ ಏನೆಲ್ಲ ಆಗಿದೆ ಅಂತ ಹೇಳಿ ನಾನು ಹೇಳೋದಾದ್ರೆ ಮಂಡ್ಯ ಮೈಸೂರು ವ್ಯಾಪ್ತಿಯ ಕೆಲವು ಕಡೆ ಸಂಪೂರ್ಣ ಕಾಮಗಾರಿ ಮುಗ್ದಿದ್ರು ಇನ್ನೂ ಅನೇಕ ಕಡೆ ಕಾಮಗಾರಿ ಮುಗ್ದಿಲ್ಲ ಮೊದಲ ಹಂತದ ಕಾಮ ಕಾಮಗಾರಿ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನ ಇಂದ ಹಿಡಿದು ಮಂಡ್ಯ ಜಿಲ್ಲೆಯ ನಿಡುಗಟ್ಟದ ಸಂಪೂರ್ಣ ಪೂರ್ಣ ಆಗಿದೆ ಅಲ್ಲಿಂದ ಮೈಸೂರು ವ್ಯಾಪ್ತಿಯ ಮಣಿಪಾಲ್ ಆಸ್ಪತ್ರೆವರೆಗೆ ಎರಡನೇ ಹಂತದ ಕಾಮಗಾರಿ ಇನ್ನು ನಡೀತಿದೆ ತಾಲೂಕು ತಾಲೂಕಿನ ಹಳೆ ಬೂದ್ನೂರು ಹೊಸ ಬೂದ್ನೂರು ಇಂಡುವಾಳು ಮತ್ತು ಮೈಸೂರು ಜಿಲ್ಲೆಯ ಸಿದ್ಧಲಿಂಗಾಪುರ ಗ್ರಾಮದ ಬಳಿ ಬೃಹತ್ ಸೇತುವೆ ಕಾಮಗಾರಿ ಇತ್ತೀಚೆಗೆ ಪ್ರಾರಂಭ ಆಗಿದೆ ಇನ್ನು ಹಲವು ಪಾದಚಾರಿ ಮೇಲ್ಸೇತುವೆ ಕೆಳಸೇತುವೆ ಕಾಮಗಾರಿ ಇನ್ನೂ ಆರಂಭ ಆಗೇ ಇಲ್ಲ ಇದ್ರ ಜೊತೆಗೆ ಈ ಮುಖ್ಯವಾಗಿ ಬೆಂಗಳೂರಿಂದ ಮಂಡ್ಯ ಬೆಂಗಳೂರಿಂದ ಡೈರೆಕ್ಟ್ ಮೈಸೂರು ತಲುಪೋರ್ಗೇನೋ ಈ ಹೈವೇ ಎಕ್ಸ್ಪ್ರೆಸ್ ಹೈವೇ ಬಹಳ ಅನುಕೂಲ ಅಂತ ಹೇಳಿದ್ರು ಅದ್ರ ಮಧ್ಯೆ ಸಿಗುವಂತಹ ಬಿಡದಿ ಚನ್ನಪಟ್ಟಣ ರಾಮನಗರ ಚೆನ್ನ ಅಹ್ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಇವೆಲ್ಲವೂ ಟೂರಿಸಂ ಪ್ಲೇಸ್ಗಳು ಈ ಎಲ್ಲಾ ಪ್ರದೇಶಗಳು ಒಂದ್ ತನ್ ತನ್ನದೇ ಆದ ಒಂದು ವಿಶೇಷವಾದ ವಿಶೇಷತೆಯಿಂದ ಜನರನ್ನ ಸೆಳೀತಾ ಇತ್ತು ಈ ಎಲ್ಲಾ ಪ್ರದೇಶಗಳಿಗೂ ಈಗ ಕನೆಕ್ಟಿವಿಟಿ ಆಗೇ ಇಲ್ಲ ಅಂದ್ರೆ ಮುಖ್ಯವಾಗಿ ಸರ್ವಿಸ್ ರೋಡು ಇಲ್ಲ ಕೆಳ ಸೇತುವೆ ಕಾಮಗಾರಿನೂ ಆಗಿಲ್ಲ ಸೇತುವೆ ಕಾಮಗಾರಿನೂ ಆಗಿಲ್ಲ ಇನ್ನು ಆ ಪ್ರದೇಶಗಳಿಗೆ ಹೇಗ್ ಹೋಗ್ಬೇಕು ಅಂತ ಹೇಳಿ ಜನ ಒಂದೂರಿನಿಂದ ಪತ್ ಮತ್ತೊಂದ್ ಊರ್ಗ್ ಹೋಗ್ಬೇಕು ಅಂದ್ರೆ ಮಧ್ಯದಲ್ಲಿರುವಂತಹ ಏನ್ ಹೆದ್ದಾರಿನ ಸುತ್ತಕೊಂಡು ಹೋಗುವಂತ ಪರಿಸ್ಥಿತಿ ಇದೆ ಆದ್ರಿಂದಲೇ ಇತ್ತೀಚೆಗೆ ಗೆಜ್ಜಲಗೆರೆ ಬಳಿ ಗ್ರಾಮಸ್ಥರು ಒಂದು ಪ್ರತಿಭಟನೆಯನ್ನ ಮಾಡಿದ್ದು ಗ್ರಾಮಸ್ಥರ ಪ್ರತಿಭಟನೆಗೆ ಏನು ಕ್ಯಾರೆ ಅಂದಿಲ್ಲ ಸರ್ಕಾರ ಆದ್ರೆ ಉದ್ಘಾಟನೆಗೆ ಏನು ಹೆದ್ದಾರಿ ಉದ್ಘಾಟನೆಗೆ ಮಾತ್ರ ತುದಿಗಾಲಲ್ಲಿ ನಿಂತಿದೆ ಅದೇ ನಾನು ಹೇಳಿದಾಗೆ ಅದೊಂದು ಕ್ರೆಡಿಟ್ ಕಾರ್ ಅಂತಾನೆ ಹೇಳ್ಬೇಕು ಇನ್ನು ಈ ಕಾಮಗಾರಿಗಳನ್ನ ಮುಗಿಸೋಕೆ ಇನ್ನು ಎರಡು ತಿಂಗಳಾದ್ರೂ ಬೇಕು ಅಂತ ಹೇಳಿ ತಂತ್ರಜ್ಞ ತಂತ್ರಜ್ಞರು ಹೇಳ್ತಾ ಇದ್ದಾರೆ ಆದ್ರೂ ಮಾರ್ಚ್ ಹನ್ನೊಂದರ ಹನ್ನೊಂದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಎಕ್ಸ್ಪ್ರೆಸ್ ವೇ ಅನ್ನ ಲೋಕಾರ್ಪಣೆ ಮಾಡ್ತಾರೆ ಅಂತ ಹೇಳಲಾಗಿದೆ ಇದು ಇದು ಸಹ ಗುತ್ತಿಗೆದಾರರಿಗೆ ಒಂದು ರೀತಿ ಕಷ್ಟಕ್ಕೆ ಸಿಲುಕಿಸಿದೆ ಇನ್ನು ನೀತಿ ಸಂಹಿತೆ ಜಾರಿಗೊಳ್ಳೋ ಮೊದಲೇ ಇದನ್ನ ಉದ್ಘಾಟಿಸಿ ವಿಧಾನಸಭಾ ಚುನಾವಣೆಯಲ್ಲಿ ಇದ್ರನ್ನ ಇದರ ಶ್ರೇಯಸ್ಸನ್ನ ಪಡೆದುಕೋಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಉದ್ದೇಶಿಸಿದೆ ಹಳೆ ಬೂದ್ನೂರು ಮತ್ತು ಹೊಸ ಬೂದ್ನೂರು ವ್ಯಾಪ್ತಿಯಲ್ಲಿ ಎರಡು ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಮೇಲ್ಸೇತುವೆ ನಿರ್ಮಾಣ ಅರ್ಧ ಆಗಿದೆ ಸೇತುವೆ ಗೋಡೆ ನಿರ್ಮಾಣ ಮತ್ತು ಮಣ್ಣು ತುಂಬೋ ಕೆಲಸ ನಡೆದಿದೆ ಒಂದ್ ಕಿಲೋಮೀಟರ್ ಇಷ್ಟಿರುವ ಇಂಡುವಾಳು ಸೇತುವೆಯಲ್ಲಿ ಒಂದು ಭಾಗ ಗೋಡೆ ನಿರ್ಮಾಣ ಆಗಿದೆ ಇನ್ನೊಂದು ಭಾಗ ಖಾಲಿ ಹಾಗೆ ಉಳಿದಿದೆ ಮೈಸೂರು ಜಿಲ್ಲೆಯಲ್ಲಿ ನಾಗನಹಳ್ಳಿಯಿಂದ ಸಿದ್ಧಲಿಂಗಾಪುರದ್ವರೆಗೆ ಏಳ್ನೂರು ಮೀಟರ್ ಉದ್ದದ ಸೇತುವೆ ನಿರ್ಮಾಣ ಇನ್ನು ಕಾಮಗಾರಿ ಬಾಕಿ ಇದೆ ಮಣ್ಣು ಪೂರ್ತಿ ಭರ್ತಿ ಆಗ್ಬೇಕಾಗಿದೆ ಆ ಕಾರ್ ಕೆಲಸವನ್ನ ಮಾಡ್ತಿದ್ದಾರೆ ಮಣ್ಣು ಭರ್ತಿ ಆದ ನಂತರ ಅದನ್ನ ಗಟ್ಟಿ ಆಗೋರ್ಗೆ ಕಾಯ್ಬೇಕು ಅವಸರ ಮಾಡಿದ್ರೆ ಸೇತುವೆ ಮುಂದಿನ ದಿನ ದಿನಗಳಲ್ಲಿ ಕುಸಿಯೋ ಅಪಾಯ ಇರುತ್ತೆ ಇನ್ನು ಮೇ ಎರಡನೇ ವಾರದ ಒಳಗೆ ವಾಹನ ಓಡಾಡುವಷ್ಟು ಸೇತುವೆ ನಿರ್ಮಾಣ 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 ಮಾಡಿಕೊಡುವಂತೆ ಅಧಿಕಾರಿಗಳು ಒತ್ತಡ ಮಾಡ್ತಾ ಇದ್ದಾರೆ ಇವರ ಅವಸರಕ್ಕೆ ಇವ್ರ ಕ್ರೆಡಿಟ್ ಕಾರ್ಡ್ಗೆ ಮುಂದೆ ಸಾರ್ವಜನಿಕರು ಈ ರೀತಿ ತರಾತುರಿಯಲ್ಲಿ ನಿರ್ಮಾಣಗೊಂಡ ಸೇತುವೆಯಿಂದ ಕಷ್ಟಕ್ಕೊಳಗಾಗ್ತಾರೆ ಅನ್ನೋದನ್ನು ಸಹ ಈ ಅಧಿಕಾರಿಗಳು ಮನಗಾಳ್ ಮನಗಾಣ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಗಮನಿಸ್ಬೇಕು ಇನ್ನು ಎರಡು ವಾರದಲ್ಲಿ ಮುಗಿಯೋದ್ ಕಷ್ಟ ಅಂತ ಹೇಳಿ ಈಗಾಗ್ಲೇ ಉಸ್ತುವಾರಿ ನೋಡ್ಕೊಳ್ತಿರುವ ಎಂಜಿನಿಯರ್ ಹೇಳ್ತಾ ಇದ್ದಾರೆ ಜನ ಇದರ ಜೊತೆಗೆ ಜನ ಒತ್ತಾಯ ಮಂಜೂರು ಮಾಡಿಸ್ಕೊಂಡಿರುವ ನಿರ್ಮಾಣ ಕೆಲಸ ಇನ್ನು ಬಾಕಿ ಉಳಿದಿವೆ ಒತ್ತಾಯ ಪೂರ್ವಕವಾಗಿ ಅಂತ ಹೇಳಿದ್ರೆ ಒಂದು ಊರಿನಿಂದ ಇನ್ನೊಂದು ಗ್ರಾಮ ಗ್ರಾಮೀಣ ಭಾಗಗಳಿಗೆ ಕನೆಕ್ಟಿವಿಟಿ ಮಾಡುವಂತಹ ಪ್ರದೇಶ ಒಂದು ಸೇತುವೆ ಇರಬಹುದು ಅಥವಾ ಒಂದು ಸರ್ವಿಸ್ ರಸ್ತೆಗಳು ಇರಬಹುದು ಅವೆಲ್ಲ ಕಾಮಗಾರಿಗಳು ಬಾಕಿ ಇದಾವೆ ಹಾಗೆ ಮದ್ದೂರ್ ಬಳಿ ಶಿಂಶಾ ಮೇಲ್ಸೇತುವೆಗೆ ಸಮಾನಾಂತರವಾಗಿ ಸರ್ವಿಸ್ ಸೇತುವೆ ನಿರ್ಮಿಸಿಕೊಡುವಂತೆ ಜನ ಧರಣಿ ಮಾಡಿದ್ರು ಸಂಸದ ಸುಮಲತಾ ಕೂಡ ಅದಕ್ಕೆ ಬೆಂಬ ಬೆಂಬಲಿಸಿದ್ರು ಇನ್ನು ಇದಲ್ಲದೆ ಸರ್ವಿಸ್ ಸೇತುವೆ ನಿರ್ಮಿಸಿಕೊಡಲು ಹೆದ್ದಾರಿ ಪ್ರಾಧಿಕಾರ ಸಹ ಒಪ್ಕೊಂಡಿದೆ ಆದ್ರೆ ಈವರೆಗೆ ಈ ಕೆಲಸ ಇನ್ನು ಶುರುವೇ ಆಗಿಲ್ಲ ಇನ್ನು ಫೆಬ್ರವರಿ ಇಪ್ಪತ್ತಕ್ಕೆ ರೈತರು ನಡೆಸಿದ್ದ ದಶಪಥ ಬಂದ್ ಆ ಹೋರಾಟದ ಬಲವಾಗಿ ತಾಲೂಕಿನ ಹನಕೆರೆ ಬಳಿ ಕೆಳ ಸೇತುವೆ ನಿರ್ಮಾಣಕ್ಕೆ ಪ್ರಾಧಿಕಾರ ಈಗ ಒಪ್ಕೊಂಡಿದೆ ಅದು ಕಾಮಗಾರಿ ಇನ್ನು ಆರಂಭ ಆಗೇ ಇಲ್ಲ ದಶಪಥಕ್ಕೆ ರಾಮನಗರ ಚನ್ನಪಟ್ಟಣ ಮಂಡ್ಯ ಹಾಗೂ ಶ್ರೀರಂಗಪಟ್ ಶ್ರೀರಂಗಪಟ್ಟಣ ಸಂಪರ್ಕ ಇಲ್ವೇ ಇಲ್ಲ ಅಂತ ಹೇಳಿ ನಾನು ಈಗಾಗ್ಲೇ ಹೇಳಿದೆ ಇದನ್ನೇ ಶಾಸಕ ಅನ್ನದಾನಿಯವರು ಇದನ್ನೇ ಶಾಸಕ ಅನ್ನದಾನಿಯವರು ವಿಧಾನಸಭೆಯಲ್ಲಿ ಹೇಳಿದ್ದು ರೆಸ್ಟ್ ರೂಮ್ ಹೋಗ್ಬೇಕು ಅಂದ್ರೂ ಸಹ ಅವಕಾಶ ಇಲ್ಲ ಆ ರಸ್ತೆಯಲ್ಲಿ ಎಲ್ಲೂ ಒಂದು ಶೌಚಾಲಯಗಳಿಲ್ಲ ಅನ್ನೋ ಒಂದು ವಿಚಾರವನ್ನ ಅವ್ರು ಗಮನಕ್ಕೆ ತಂದಿದ್ದಾರೆ ಈಗಾಗ್ಲೆ ನಿರ್ಗಮನ ಪಥಕ್ಕೆ ಈವರೆಗೂ ಭೂ ಸ್ವಾಧೀನ ಆಗಿಲ್ಲ ಅಂತ ಹೇಳಿ ಹೇಳಲಾಗ್ತಿದೆ ಸರ್ವಿಸ್ ರಸ್ತೆ ಅವ್ಯವಸ್ಥೆಯ ಆಗರ ಆಗಿದ್ದು ಮಳೆ ಬಂದ್ರೆ ಮುಳುಗುತ್ತೆ ಇನ್ನು ನಿರ್ಗಮನ ಪಥಕ್ಕೆ ಇವರಿಗೂ ಭೂ ಸ್ವಾಧೀನ ಆಗಿಲ್ಲ ಅಂದ ಮೇಲೆ ಈ ಕಾಮಗಾರಿ ಪೂರ್ಣಗೊಂಡಿದೆ ಅಂತ ಯಾವ ಹಿನ್ನೆಲೆಯಲ್ಲಿ ಸರ್ಕಾರ ಹೇಳ್ತಿದೆ ಅನ್ನೋದು ನಿಜವಾಗ್ಲೂ ಕ್ವಶ್ಚನ್ ಆಗುತ್ತೆ ಇಲ್ಲಿ ಈಗಾಗಲೇ ಸರ್ವಿಸ್ ರಸ್ತೆ ಸರಿ ಇಲ್ಲದೆ ಈ ಬಾರಿ ಮಳೆ ಬಂದಾಗ ಆದ ಅಧ್ವಾನ ಎಲ್ರಿಗೂ ಗೊತ್ತಿದೆ ಇದುವರೆಗೂ ರಸ್ತೆಯಲ್ಲಿ ಸೂಚನಾ ಫಲಕ ಇನ್ನೂ ಅಳವಡಿಸಿಲ್ಲ ಇದರಿಂದ ಅಪಘಾತಗಳ ಸಂಖ್ಯೆ ಸಹ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಎಲ್ಲಿ ಕಾಮಗಾರಿ ಅರ್ಧ ಬರ್ಧ ಅರ್ಧ ಕಾಮಗಾರಿ ಮುಗಿದು ಅಲ್ಲಿನ ಕಾಮಗಾರಿಯ ವಸ್ತುಗಳು ಅಲ್ಲಲ್ಲೇ ಬಿದ್ದಿವೆ ಆದ್ರಿಂದ ಅತಿ ವೇಗವಾಗಿ ಬರೋ ಅಂತ ವಾಹನಗಳಿಗೆ ಅಡೆತಡೆ ಜಾಸ್ತಿ ಇದೆ ಅದರಿಂದ ಅಲ್ಲಲ್ಲಿ ಅಪಘಾತಗಳು ಗೊಂದಲಗಳಿಗೆ ಇದೆಲ್ಲ ಕಾರಣ ಆಗಿದೆ ಕಾಮಗಾರಿ ಉದ್ಘಾಟನೆಗೆ ಅವಸರ ಮಾಡ್ತಿರೋದು ಸಹ ಜನರಿಗೆ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ ಯಾಕಂದ್ರೆ ಜನರಿಗೆ ಅನುಕಾ ಅನುಕೂಲ ಆಗೋ ನಿಟ್ಟಿನಲ್ಲಿ ಇದೆ ಯಾವುದೇ ಕಾಮಗಾರಿ ನಡೆದಿಲ್ಲ ಇದು ಒಂದು ಕ್ರೆಡಿಟ್ ತಗೊಳಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಜನ ಇನ್ನೊಂದು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಸರ್ವಿಸ್ ರಸ್ತೆಯ ಚರಂಡಿಗಳು ಅವೈಜ್ಞಾನಿಕವಾಗಿವೆ ಕಾಲುವೆ ನಾಲೆಗಳಿಗೆ ಸಂಪರ್ಕಿಸಲಾಗಿದೆ ಅವೈಜ್ಞಾನಿಕವಾಗಿ ಸಂಪರ್ಕಿಸಲಾಗಿದೆ ಇದರಿಂದ ಸ್ಥಳೀಯ ಕೆರೆ ಕಟ್ಟೆಗಳು ಕಲುಷಿತ ಆಗುವ ಅಪಾಯ ಎದುರಾಗಿದೆ ಹೆದ್ದಾರಿ ಮೂಲಕ ಹದ್ದು ಬರುವ ಚರಂಡಿ ನೀರನ್ನ ಫಿಲ್ಟರ್ ಮಾಡಿ ಹರಿಸ್ಬೇಕು ಅದಕ್ಕಾಗಿ ಪ್ರಾಧಿಕಾರ ಶುದ್ಧೀಕರಣ ಘಟಕ ಆರಂಭಿಸಬೇಕು ಅಂತ ಹೇಳಿ ಹಿಂಡುವಾಳು ಗ್ರಾಮದ ಗ್ರಾಮದಲ್ಲಿ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ ಈ ಎಲ್ಲ ಈ ರೀತಿ ಒಂದು ಹಿಂಡುವಾಳು ಗ್ರಾಮದ ಸಮಸ್ಯೆ ಅಲ್ಲ ಆ ಭಾಗದಲ್ಲಿ ಈ ಏನು ಹೆದ್ದಾರಿಗೆ ಕನೆಕ್ಟ್ ಆಗುವ ಬಹುತೇಕ ಗ್ರಾಮಗಳಿಗೆ ಅದ್ರದೇ ಆದ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡದೆ ಈ ಕಾಮಗಾರಿ ಈ ಕದ್ದಾರಿ ಎಕ್ಸ್ಪ್ರೆಸ್ ಹೈವೇ ಇದು ಕಾಮಗಾರಿ ಪೂರ್ಣ ಅಂತ ಹೇಳಲ್ಲ ಆಗಲ್ಲ ಇದು ಸಕ್ಸಸ್ ಅಂತಾನು ಆಗಲ್ಲ ಈ ಇನ್ನು ಈ ಕಾಮಗಾರಿಗೆ ಈಗಾಗ್ಲೇ ಕೋಟ್ಯಾಂತರ ರೂಪಾಯಿ ವೆಚ್ಚ ಏನ್ ನಿಗದಿಪಡಿಸಿದಕ್ಕಿಂತ ಜಾಸ್ತಿ ಆಗಿದೆ ಆದ್ರೂನು ಸಹ ಸರ್ವಿಸ್ ರೋಡ್ಗೆ ನಿರ್ಗಮನ ಪಥಕ್ಕೆ ಇನ್ನೂ ಭೂ ಸ್ವಾಧೀನ ಆಗಿಲ್ಲ ಅಂತ ಹೇಳ್ತಾ ಇದಾರೆ ಇನ್ನು ಎಷ್ಟು ಕೋಟಿ ಇದಕ್ಕೆ ಸುರಿಬೇಕು ಜನರ ಒಂದು ಟ್ಯಾಕ್ಸ್ ಮನೀನ ಅನ್ನೋದು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಇದಲ್ದೆ ಇನ್ನು ಜನರು ಈ ಕಾಮಗಾರಿಗೆ ಒಂದು ಸ್ಥಳವನ್ನ ಬಿಟ್ಕೊಟ್ಟಿದಾರಲ್ಲ ಅವರು ಆ ಭೂಮಿಯನ್ನ ಕಳ್ಕೊಂಡವ್ರಿಗೆ ಯಾವ ರೀತಿ ಸರ್ಕಾರ ಅವರಿಗೆ ರಿ ಒಂದು ಪುನರ್ ವಸತಿಯನ್ನ ಕಲ್ಪಿಸಿದೆ ಪುನರ್ ವಸತಿ ಅಂದ್ರೆ ಅವ್ರ ಮಕ್ಕಳಿಗೆ ಯಾವ ತರ ಕೆಲಸ ಸರ್ಕಾರಿ ಕೆಲಸಗಳು ಯಾವ ರೀತಿ ಅವರನ್ನ ಮತ್ತೆ ಪುನಶ್ಚೇತನಗೊಳಿಸ ಪ್ರಯತ್ನ ಪಟ್ಟಿದೆ ಈ ಎಲ್ಲಾ ಮಾಹಿತಿಗಳನ್ನ ಸರ್ಕಾರ ಕೊಟ್ಟೇ ಇಲ್ಲ ಒಟ್ಟಾರೆ ಒಂದು ಕಾಮಗಾರಿಯನ್ನ ಮಾಡಿದ್ದೀವಿ ಇದು ನಾವು ಮಾಡಿದ್ದೀವಿ ಅಂತ ಹೇಳ್ಕೊತಾ ಇದಾರೆ ಆದ್ರೆ ಈ ಕಾಮಗಾರಿ ಮೊದ್ಲಿಗೆ ಆರಂಭ ಆಗಿದ್ದು ಎರಡ್ ಸಾವಿರದ ಏಳರಲ್ಲಿ ಎರಡ್ ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಫಿಫ್ಟಿ ಫಿಫ್ಟಿ ಸರ್ಕಾರ ನಡೆಸಿದಾಗ ಈ ಕಾಮಗಾರಿ ಆರಂಭ ಆಗಿತ್ತು ಎರಡ್ ಸಾವಿರದ ಹದ್ಮೂರಲ್ಲಿ ಮತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ್ಲೂ ಸಹ ಈ ಕಾಮಗಾರಿ ನಡೀತಾ ಇತ್ತು ಈಗ ಕೊನೆ ಹಂತದಲ್ಲಿರುವಾಗ ಈ ಕಾಮಗಾರಿ ಇವ್ರ ಕೈಗೆ ಸಿಕ್ಕಿದೆ ಒಟ್ಟಾರೆ ಈ ಕಾಮಗಾರಿ ಬಹಳ ವರ್ಷಗಳಿಂದ ನಡೀತಿತ್ತು ಇದರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಾತ್ರವೂ ಇದೆ ಆದ್ರೆ ಇಲ್ಲಿ ಬಿಜೆಪಿ ತಾನು ಮಾತ್ರ ಕಾಮಗಾರಿ ನಿರ್ವಹಿಸಿರೋದಾಗಿ ಹೇಳ್ಕೊಳ್ತಿದೆ ಆದ್ರೆ ಇವೆಲ್ಲವೂ ಸತ್ಯಕ್ಕೆ ದೂರ ಆದ್ರೆ ಈ ಎಲ್ಲ ಕಾಮಗಾರಿಗೆ ಮುಖ್ಯವಾಗಿ ತನ್ನ ಭೂಮಿಯನ್ನ ಕಳೆದುಕೊಂಡ ರೈತನಿಗೆ ರೈತ ಕುಟುಂಬಗಳಿಗೆ ಸರಿಯಾಗಿ ನ್ಯಾಯ ಸಲ್ಲಿಕೆ ಆಗಿಲ್ಲ ಇದೂ ಸಹ ಏನು ಕಾಮಗಾರಿ ಮುಗಿಸ್ತಿ ಮುಗಿಸಿದ್ದೀವಿ ಅಂತ ತುತ್ತೂರಿ ಉತ್ಕೊಳ್ಳೋರಿಗೆ ನೆಗೆಟಿವ್ ಆಗುವ ಎಲ್ಲಾ ಸಾಧ್ಯತೆ ಇದೆ ಯಾಕಂದ್ರೆ ಅಲ್ಲಿಯ ಜನ ಬಹಳ ಸಮೃದ್ಧಿಯಿಂದ ಇದ್ರು ಈ ಹಿಂದೆ ಏನು ಮಂಡ್ಯ ಮಾರ್ಗವಾಗಿ ಎಲ್ರು ಮೈಸೂರನ್ನ ತಲುಪುವಾಗ ಮಂಡ್ಯ ಮಂಡ್ಯದ ಮಂಡ್ಯ ರಾಮನಗರ ಚನ್ನಪಟ್ಟಣ ಈ ಎಲ್ಲ ಪ್ರದೇಶಗಳಲ್ಲಿ ಚನ್ನಪಟ್ಟಣದ ಟಾಯ್ಸ್ ಇರ್ಬೋದು ವಿಶ್ವವಿಖ್ಯಾತ ಆಗಿತ್ತು ಈ ಚನ್ನಪಟ್ಟಣದ ಟಾಯ್ಸ್ ಇರ್ಬೋದು ಮಂಡ್ಯ ಇರ್ಬೋದು ಮದ್ದೂರ್ ಇರ್ಬೋದು ಹೋಟೆಲ್ ಇಂಡಸ್ಟ್ರಿ ಅದೇ ಆಯಾ ಪ್ರದೇಶದಲ್ಲಿ ಅದರದೇ ಆದ ಒಂದು ವಿಶೇಷ ವಸ್ತುಗಳಿಗೆ ಫೇಮಸ್ ಆಗಿತ್ತು ಜನ ಅಲ್ಲಿ ಇಳಿದು ಮತ್ತೆ ಅಲ್ಲಿನ ಸ್ಥಳೀಯವಾಗಿ ಫೇಮಸ್ ಆಗಿರುವ ದೇವಾಲಯಗಳಿಗೆ ಹೋಗ್ತಾ ಇದ್ರು ಹಾಗಾಗಿ ಅಲ್ಲಿ ಒಂದು ರೀತಿ ಪ್ರವಾಸದ ಪ್ರವಾಸೋದ್ಯಮ ಬಹಳ ಎತ್ತರ ಸ್ಥಳದಲ್ಲಿತ್ತು ಈಗ ಅದಕ್ಕೆ ಒಂದ್ ಒಂದ್ ರೀತಿ ನ ನರ ನಾಡಿಯನ್ನ ಕಟ್ ಮಾಡ್ದಾಗೆ ಈ ಎಕ್ಸ್ಪ್ರೆಸ್ ವೇ ವೇನ ಮಾಡಿದ್ದಾರೆ ಜನರ ಆರ್ಥಿಕ ಸ್ಥಿತಿಗತಿಗೆ ಪೂರಕವಾಗಿರುವಂತಹ ಎಕ್ಸ್ಪ್ರೆಸ್ ವೇ ಅನ್ನ ಅವ್ರು ಮಾಡ್ಕೊಡ್ಬೇಕಾಗಿತ್ತು ಅದಕ್ಕೆ ಪೂರಕವಾದ ಕೆಲಸಗಳನ್ನ ಇದ್ರ ಜೊತೆ ಜೊತೆಗೆ ಮಾಡ್ಬೇಕಾಗಿತ್ತು ಆದ್ರೆ ಇನ್ನು ಕೆಲವು ಕೆಲಸಗಳು ಇನ್ನು ಭೂ ಸ್ವಾಧೀನ ಆಗಿಲ್ಲ ಅಹ್ ಮೇಲ್ಸೇತುವೆ ಕೆಳಕ ಕೆಳ ಸೇತುವೆ ಕಾಮಗಾರಿ ಆಗಿಲ್ಲ ಇದು ಮುಖ್ಯವಾಗಿ ಅಲ್ಲಿನ ಜನರಿಗೆ ಬೇಕಾಗಿರೋದು ಮೇಲ್ಸೇತುವೆ ಮತ್ತೆ ಕೆಳ ಸೇತುವೆ ಕಾಮಗಾರಿಗಳಾಗ್ಬೇಕು ಮತ್ತೆ ಅದಕ್ಕೆ ನಿರ್ಗಮನ ಪಥಕ್ಕೆ ಇನ್ನು ಭೂ ಸ್ವಾಧೀನ ಆಗಿಲ್ಲ ಇದು ಆಯಾ ಪ್ರದೇಶಕ್ಕೆ ಹೋಗೋರಿಗೆ ಅನುಕೂಲ ಆಗ್ಬೇಕಾಗಿತ್ತು ಅಥವಾ ಟೂರಿಸ್ಟ್ ಯಾರಾದ್ರು ಮತ್ತೆ ಕೆಳಗಡೆ ಬೇರೆ ಇನ್ನೊಂದು ಊರಿಗೆ ಹೋಗ್ಬೇಕು ಅಂದ್ರೆ ಅನುಕೂಲ ಆಗುವಂತ ವ್ಯವಸ್ಥೆ ಯಾವುದು ಮಾಡಿಲ್ಲ ಆದ್ರಿಂದ ಇದು ಅಲ್ಲಿನ ಜನರ ಆರ್ಥಿಕ ಸ್ಥಿತಿಗತಿಯನ್ನ ಇನ್ನು ಕೆಳಕ್ಕೆ ದೂರಿದೆ ಇದು ಸಹ ಇಂದಿ ನೆಕ್ಸ್ಟ್ ಬರೋ ಚುನಾವಣೆಯಲ್ಲಿ ಒಂದು ತನ್ನ ಪರಿಣಾಮ ಬೀರ್ಬಹುದು ಅಂತ ಹೇಳ್ಬಹುದು ಇದಾಗಿತ್ತು ಈ ಕ್ಷಣದ ಸ್ಪೆಷಲ್ ನಾನು ವಿಶೇಷ ಸುದ್ದಿಗಳನ್ನ ಕೇಳ್ತಿರ್ತೀನಿ ಅಲ್ಲಿವರೆಗೂ ಸಿಯಾನ್ಕರಣವನ್ನ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ ಸಿಯಾನ್ ಚಾನೆಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ